ನಿನ್ನ ಶಕ್ತಿ ಬಹಳ ದೊಡ್ಡದು, ನಿನ್ನ ಸಾಮರ್ಥ್ಯ ಅತ್ಯಂತ ದೊಡ್ಡದು, ನೀನು ಯಾರಿಗೇನು ಕಮ್ಮಿ ಇಲ್ಲ, ನಿನ್ನಷ್ಟು ಬುದ್ಧಿವಂತ ಇಲ್ಲಿ ಯಾರೂ ಇಲ್ಲ. ದೇವರು ಪ್ರತಿಯೊಬ್ಬರಿಗೂ ಶಕ್ತಿ ಕೊಟ್ಟಿರ್ತಾರೆ, ಹಾಗೆ ನಿನ್ನಲ್ಲೂ ಆ ಶಕ್ತಿ ಇದೆ. ನೀನು ಕೂಡ ಎಲ್ಲರಂತೆ ದೊಡ್ಡ ವ್ಯಕ್ತಿ ಆಗೇ ಆಗ್ತೀಯ, ಆದರೆ ನೀನು ಶ್ರಮ ಪಟ್ಟರೆ ಮಾತ್ರ. ಇವತ್ತು ನೀನು ಶ್ರಮ ಪಟ್ಟು ದುಡಿದ್ರೆ ನಾಳೆ ನೀನು ಕೂತು ತಿನ್ಬೋದು. ಅದಕ್ಕೋಸ್ಕರ ಇವತ್ತು ಎಷ್ಟೇ ಕಷ್ಟ ಬರಲಿ ತಲೆ ಕೆಡಿಸ್ಕೋಬೇಡ, ಯಾರ ಕಾಲಿಗೂ ಬೀಳಬೇಡ, ನಿನಗೆ ಯಾರೂ ಆಗಲ್ಲ. ಇಲ್ಲಿ ಎಲ್ಲರೂ ನಿನ್ನ ಫೇಲ್ಯೂರ್ನ ಕಂಡು ಒಳಗೊಳಗೆ ಖುಷಿ ಪಡೋರೇ ಇದ್ದಾರೆ, ಆದರೆ ನಿನ್ನ ಕಷ್ಟ ನಷ್ಟಗಳಿಗೆ ಯಾರೂ ಆಗ್ತಾ ಇಲ್ಲ, ಆಗಲ್ಲ ಕೂಡ. ಇಲ್ಲಿ ನೀನು ಒಬ್ಬನೇ ಬಂದಿದೀಯ ಅಂದಮೇಲೆ ಕಷ್ಟನೂ ಒಬ್ಬನೇ ಅನುಭವಿಸ್ಬೇಕು. ನಿನಗಿಂತ ಅವ್ರು ಜಾಸ್ತಿ ಕಲ್ತಿದ್ದಾರೆ ಅಂತ ನೀನು ಅವರಿವ್ರ ಕಾಲು ಹಿಡಿಬೇಡ. ಪುಸ್ತಕದ ನಾಲ್ಕನೇ ಭಾಗ ಬುದ್ಧಿ ಅವ್ರಿಗಿದ್ರೆ, ಜೀವನದ ಅನುಭವ ಅನ್ನೋ 12ನೇ ಭಾಗ ನಿನ್ನ ಹತ್ರ ಇದೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರು ಅದಕ್ಕೆ ಆರಂಭ ಮತ್ತು ಅಂತ್ಯ ಭೂಮಿನೇ. ಅದಕ್ಕೋಸ್ಕರ ಯಾರು ನಿನ್ನನ್ನು ಕಡೆಗಣಿಸ್ತಾ ಇದ್ದಾರೋ ಅವರೇ ನಿನ್ನ ಹತ್ರ ಬರೋ ಹಾಗೆ ಮಾಡು. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಯಾಕೆ ನಾವು ಜೀವನ ನಡೆಸಬೇಕು? ಎಲ್ಲರಿಂದ ದೂರ ಇರೋದು ಒಳ್ಳೆಯದು. ಅವರು ನಿನ್ನನ್ನು ನೆಮ್ಮದಿಯಾಗಿರಲು ಬಿಡಲ್ಲ, ನಿನ್ನ ಸಂತೋಷವನ್ನು ನೋಡಿ ಅವರು ಸಹಿಸಲ್ಲ. ಅವ್ರ ಮನಸ್ಥಿತಿನೇ ಅಂಥದ್ದು. ನೀನು ಒಬ್ಬ ವಿಶೇಷ ವ್ಯಕ್ತಿ, ನಿನ್ನ ಸಾಮರ್ಥ್ಯ ನಿನ್ನನ್ನು ನಂಬಿದವರಿಗೆ ಮಾತ್ರ ಗೊತ್ತು. ನಿನ್ನ ಮೇಲೆ ಅವ್ರಿಗಿರೋ ನಂಬಿಕೆ ನೀನು ಯಾವತ್ತೂ ಸುಳ್ಳು ಮಾಡಬೇಡ. ನಿನ್ನ ಸಕ್ಸಸ್ ನೋಡಿ ಅವರಿಗೆ ದುಃಖ ಆಗಬೇಕು, ಅದು ನಿನಗೆ ಗೊತ್ತಾಗಬೇಕು. ನಂತರ ನೀನು ಹೆಚ್ಚು ಹೆಚ್ಚು ಕೆಲಸ ಮಾಡಬೇಕು, ಅವ್ರ ಹೊಟ್ಟೆ ಉರಿಸೋ ಥರ ನೀನು ಬೆಳಿಬೇಕು. ನಿನ್ನ ಬೆನ್ನ ಹಿಂದೆ ಬಗಳೋ ನಾಯಿಗಳಿಗೆಲ್ಲ ನೀನು ಕೇರ್ ಮಾಡಬೇಡ, ಯಾಕೆಂದರೆ ನಾಯಿಗಳ ಜೊತೆ ಡಿಸ್ಕಸ್ ಮಾಡುವಂಥ ಸಿಲ್ಲಿ ವಿಷಯಗಳು ನಿನ್ನ ಹತ್ರ ಇಲ್ಲ. ನಿನ್ನ ನೋವು ನಿನಗೆ ಒಂದು ಪಾಠ ಕಲಿಸತ್ತೆ, ಆ ಪಾಠ ನಿನ್ನನ್ನು ಬದಲಿಸತ್ತೆ. ನಿನ್ನ ಜೊತೆ ಇರೋರೆಲ್ಲ ನಿನ್ನವರೇ ಅಂತ ಬೇಗಬೇಡ, ಅವ್ರಿಗೆ ಬೇಕಾದಾಗ ನಿನ್ನನ್ನು ಉಪಯೋಗಿಸ್ಕೊಂಡು ಆಮೇಲೆ ನಿನ್ನನ್ನು ಕಡೆಗಣಿಸ್ತಾರೆ. ಅಂಥವರಿಂದ ನೀನು ದೂರ ಇರೋದೇ ನಿನ್ನ ಗೆಲುವಿನ ಮತ್ತೊಂದು ಸೀಕ್ರೆಟ್. ನಿನ್ನ ಯಶಸ್ಸನ್ನು ಕಂಡು ನಿನ್ನ ಥರ ನಾನು ಆಗಬೇಕು, ಏನು ಮಾಡೋದು ಹೇಳು ಅಂತ ಪ್ರತಿದಿನ ನಿನ್ನ ಮನೆಗೆ ಅವ್ರು ಬರಬೇಕು. ಯಾರ ಬಗ್ಗೆನೂ ಯೋಚನೆ ಮಾಡಬೇಡ, ಯಾರ ಬಗ್ಗೆನೂ ಯೋಚನೆ ಮಾಡದೆ ಅವರಿಂದ ಕಾಲು ಹಿಡಿಯೋದನ್ನು ಬಿಟ್ಟು ನಿನ್ನ ಗುರಿ ಕಡೆ ಗಮನ ಕೊಡು. ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದನ್ನು ಬಿಡು, ಯಾಕೆಂದರೆ ಜಗತ್ತಿನ 5% ಜನ ಸಕ್ಸಸ್ ಆದವರೆಲ್ಲರ ಕೈ ಆರಂಭದಲ್ಲಿ ಖಾಲಿನೇ ಇತ್ತು. ನೀನು 95% ಜನರ ಲಿಸ್ಟಲ್ಲಿ ಇರ್ತೀಯೋ ಅಥವಾ ಆ 5% ಸಾಧಕರ ಲಿಸ್ಟಲ್ಲಿ ಇರ್ತೀಯೋ, ಬೇಗ ಡಿಸೈಡ್ ಮಾಡು. ಯೋಚನೆ ಮಾಡ್ತಾ ಕೂರುವಷ್ಟು ಟೈಮ್ ಇಲ್ಲಿ ಯಾರಿಗೂ ಇಲ್ಲ. ದೇವರು ಎಲ್ರಿಗೂ ಒಂದು ಚಾನ್ಸ್ ಕೊಡ್ತಾರೆ, ಆ ಚಾನ್ಸ್ ಯಾವುದು ಅಂತ ತಿಳ್ಕೋಷ್ಟರಲ್ಲಿ ಆ ಚಾನ್ಸ್ ಕೈ ಮೀರಿ ಹೋಗುತ್ತೆ. ಸಿಕ್ಕ ಅಪಾರ್ಚುನಿಟಿ ಯಾವತ್ತೂ ಮಿಸ್ ಮಾಡ್ಕೋಬೇಡ. ಎದ್ದೇಳು, ನಿನ್ನ ಆಲೋಚನೆಗಳೆಲ್ಲವನ್ನು ಕಾರ್ಯರೂಪಕ್ಕೆ ತಗೊಂಡ್ ಬಾ. ನೀನು ಯಾವತ್ತಿದ್ರೂ ಹೊಳೆಯೋ ನಕ್ಷತ್ರ, ನಿನ್ನಿಂದ ಅಸಾಧ್ಯ ಅಂತೂ ಯಾವುದೂ ಇಲ್ಲ. ಎದ್ದೇಳು, ಗುರಿಯನ್ನು ಸಾಧಿಸಿ ಎಲ್ಲರ ಹುಬ್ಬೇರಿಸುವಂಥ ಸಾಧನೆಯನ್ನು ಮಾಡಿ ತೋರಿಸು. ಇಂತಹ ಮತ್ತೊಂದು ಕಂಟೆಂಟ್ನ ಜೊತೆ ಮತ್ತೆ ನಾಳೆ ಸಿಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.